ಬಿಜೆಪಿ ಸರ್ಕಾರ ಬಸ್ತ್ರ ಬೊಮ್ಮಾಯಿ ಸರ್ಕಾರ ಕೂಡಲೇ ಬಜೆಟ್ ಅಧಿವೇಶನದೊಳಗೆ ಈ ವರದಿಯನ್ನ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು। ಒಂದೇ ಅಕಸ್ಮಾತ್ ನೀವು ವರದಿನ ಒಪ್ಪಿಸಲಿಲ್ಲ ಇವತ್ತು ಬಿಜೆಪಿ ಸರ್ಕಾರ ನಾವು ಮನಿ ಕಳಿಸ್ತೀವಿ ಅಂತಕಂತದನ್ನ ಈ ವೇದಿಕೆ ಮೂಲಕ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ। ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನಮ್ಮ ಒತ್ತಾಯವನ್ನ ಯಾವ ಸರ್ಕಾರಗಳು ಕೇಳಿಲ್ಲ ಇನ್ನುವರೆಗೂ ಕೊಟ್ಟು ನಮ್ಮನ್ನ ಮೋಸ ಮಾಡವ ಅದಕ್ಕೆ ಈಗಿನ ಸರ್ಕಾರ ಏನೈತಿ ಇದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ। ಇರುವಂತ ಒಳಬೀಸಲಾತಿನ ಜಾರಿಗೆ ತಂದು ನಮ್ಮೆಲ್ಲರಿಗೂ ಕೂಡ ರಾಜಕೀಯ ಶೈಕ್ಷಣಿಕ ಉದ್ಯೋಗ ಮತ್ತಿನದರ ಅಭಿವೃದ್ಧಿ ಪರ ಕ್ಷೇತ್ರಗಳಲ್ಲಿ ನಮಗೆ ಮೀಸಲಾತಿಯನ್ನು ಒದಗಿಸಿಕೊಡಬೇಕು ಅನ್ನುವಂತ ಬೇಡಿಕೆ ಎಲ್ಲರಿಗೂ ಮೀಸಲಾತಿಯ ಪರಿಕಲ್ಪನೆ ಸಂವಿಧಾನದಲ್ಲಿ ಅಳವಡಿಸಬೇಕಾದ್ರೆ ಬಾಬಾ ಸಾಹೇಬರು ಮುಖ್ಯವಾಗಿ ಪರಿಶಿಷ್ಟ ಜಾತಿಗಳು ಅಂತ ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ಅವರು ಏನು ಮಾಡ್ತಾರೆ ಅಂತಂದ್ರೆ ತುಂಬಾ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಅತ್ಯಂತ ಶತಮಾನಗಳಿಂದ ಶೋಷಣೆಗೆ ಮತ್ತು ಅಸ್ಪೃಶ್ಯತೆಗೆ ಒಳಗಾದಂತ ಜಾತಿಗಳು ಆ ಒಂದು ಜಾತಿಗಳಿಗೋಸ್ಕರವಾಗಿ ಅವರು ಅಳವಡಿಸಿದಂತ ಮೀಸಲಾತಿಯ ಸೌಲಭ್ಯ ಇವತ್ತು ಕಾರಣಾಂತರಗಳಿಂದ ಐದು ಜಾತಿಗಳಾದಂತ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಸೌಲಭ್ಯ ಇವತ್ತು 101 ಜಾತಿಗಳಿಗೆ ಹಂಚಿ ಹೋಗಿ ಹರಿದು ಹೋಗಿ ಇವತ್ತಿನ ದಿವಸ ಯಾವ ಒಬ್ಬ ಮೂಲ ಪರಿಶಿಷ್ಟರಿಗೆ ಮೂಲ ಅಸ್ಪೃಶ್ಯ ಜನಾಂಗಕ್ಕೆ ಏನು ಮೀಸಲಾತಿ ಸಿಗಬೇಕಿತ್ತು ಅದು ಸಿಗ್ತಾ ಇಲ್ಲ। ಅದಕ್ಕೋಸ್ಕರವಾಗಿ ನಮ್ಮ ಒಂದು 30 ವರ್ಷಗಳಿಂದ ನಾವೇ ಒಂದು ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ ನಮ್ಮ ನಾಯಕರೆಲ್ಲರ ಮುಂದಾಳತ್ವದಲ್ಲಿ ಆ ಒಂದು ಹೋರಾಟಕ್ಕೆ ಮಣಿದು ಸರ್ಕಾರ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ಅಂತ ರಚನೆ ಮಾಡಿ ಆ ಒಂದು ಆಯೋಗದ ಮುಖಾಂತರವಾಗಿ ಸತತ 3ರಿಂದ 4 ವರ್ಷಗಳ ಅಧ್ಯಯನದ ನಂತರ ಒಂದು ತುಂಬಾ ವೈಜ್ಞಾನಿಕವಾದ ತುಂಬಾ ಪರಿಪೂರ್ಣವಾದಂತ ವರದಿಯನ್ನ ಸರ್ಕಾರಕ್ಕೆ ಒಪ್ಪಿಸಿತ್ತು। ಆದರೆ ಸರ್ಕಾರ ತನ್ನ ಇಚ್ಛಾಶಕ್ತಿ ಕೊರತೆಯಿಂದ ಹಾಗೇನೆ ನಮ್ಮ ಓಟುಗಳಿಂದ ಗೆದ್ದು ಇವತ್ತು ನಮ್ಮ ಜನಪ್ರತಿನಿಧಿಗಳಾಗಿ ಹೋಗಿ ಬಟ್ ಆದರೆ ಓಲೈಕೆ ರಾಜಕಾರಣಕ್ಕೆ ಇಳಿದು ಅಸಮರ್ಥರಾಗಿರುವಂತ ಜನಪ್ರತಿನಿಧಿಗಳ ಮೂಲಕ ಮುಖಾಂತರವಾಗಿ ಇವತ್ತು ನಮ್ಮ ಈ ವರದಿ ಜಾರಿಗೆ ಬರದೆ ಇವತ್ತಿನ ದಿವಸ ದೂಳು ತಿಂತಾ ಇದೆ। ಅದನ್ನ ತಕ್ಷಣವೇ ಸರ್ಕಾರ ಜಾರಿಗೆ ತಂದು ನಮ್ಮ ಮೂಲ ಅಸ್ಪೃಶ್ಯರಿಗೆ ಸಿಗಬೇಕಾದಂತ ನ್ಯಾಯಯುತವಾದ ಸಂವಿಧಾನಾತ್ಮಕವಾದ ಬೇಡಿಕೆಯನ್ನು ಈಡೇರಿಸಬೇಕು ಆ ಮೂಲಕವಾಗಿ ಪರಿಶಿಷ್ಟದಲ್ಲಿ ಇರುವಂತ ಒಳಬೀಸಲಾತಿನ ಜಾರಿಗೆ ತಂದು ನಮ್ಮೆಲ್ಲರಿಗೂ ಕೂಡ ರಾಜಕೀಯ ಶೈಕ್ಷಣಿಕ ಉದ್ಯೋಗ ಮತ್ತಿನದರ ಅಭಿವೃದ್ಧಿ ಪರ ಕ್ಷೇತ್ರಗಳಲ್ಲಿ ನಮಗೆ ಮೀಸಲಾತಿಯನ್ನು ಒದಗಿಸಿಕೊಡಬೇಕು ಅನ್ನುವಂತ ಬೇಡಿಕೆ ಮೇಲೆ ಕಳೆದ 8 ದಿನಗಳಿಂದ ನಾವು ಹುಬ್ಬಳ್ಳಿಯ ಮಿನಿ ವಿಧಾನಸೌಧ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ। ಇದರ ಮತ್ತೊಂದು ಉದ್ದೇಶ ಏನಪ್ಪಾ ಅಂದ್ರೆ ಕಳೆದ ಇವತ್ತಿಗೆ 48 ದಿನಗಳಿಂದ ನಮ್ಮ ಕುಲ ಬಾಂಧವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತಿನ ದಿವಸ ಧರಣಿ ಸತ್ಯಾಗ್ರಹಕ್ಕೆ ಗಾಳಿ ಮಳೆ ಚಳ್ಳೆಯಿಂದ ಅಲ್ಲದೆ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ। ಅಲ್ಲಿಗೂ ಕೂಡ ಇನ್ನುವರೆಗೂ ಯಾವುದೇ ಆದಂತ ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಅವರ ಅಹವಾಲನ್ನು ಕೇಳುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ। ಆ ಒಂದು ಇದಕ್ಕೋಸ್ಕರವಾಗಿ ನಾವು ತುಂಬಾ ಭ್ರಮನಿಸನಗೊಂಡು ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀವಿ। ಅದಕ್ಕೋಸ್ಕರವಾಗಿ ನಾವು ಒಂದು ಉಗ್ರವಾದ ಹೋರಾಟವನ್ನ ಇವತ್ತಿನ ದಿವಸ ಬರೀ ಫ್ರೀಡಂ ಪಾರ್ಕ್ ಮಾತ್ರ ಅಲ್ಲ ಹುಬ್ಬಳ್ಳಿಯ ಮಿನಿ ವಿಧಾನಸೌಧ ಮಾತ್ರ ಅಲ್ಲ ನಮ್ಮ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳು ಎಲ್ಲ ಹೋಬಳಿ ಗ್ರಾಮ ತಾಲೂಕು ಜಿಲ್ಲಾ ಮಟ್ಟಕ್ಕೆ ಇದನ್ನ ವ್ಯಾಪಿಸುವಂತೆ ಮಾಡಿ ಸರ್ಕಾರಗಳು ಮುಂದಿನ ದಿನಮಾನಗಳಲ್ಲಿ ಚುನಾವಣೆಯಲ್ಲಿ ಅದರ ಫಲಿತಾಂಶವನ್ನು ಕಾಣುವಂತೆ ಮಾಡೋದಕ್ಕೋಸ್ಕರವಾಗಿ ನಾವಿಲ್ಲಿ ಧರಣಿ ಮಾಡ್ತಾ ಇದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ। ಇನ್ನಾದರೂ ಕೂಡ ಸಮಯ ಇದೆ, ಸರ್ಕಾರ ಎಚ್ಚೆತ್ತು ಇದೀಗಲೇ ತುರ್ತಾಗಿ ಅಧಿವೇಶನವನ್ನು ಕರೆದು ಮುಂದೆ ಬರುವಂತಹ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅಂತ ಈ ವೇದಿಕೆ ಮುಖಾಂತರವಾಗಿ ಆಗ್ರಹಿಸ್ತಾ ಇದ್ದೇನೆ। ನಿಮ್ಮ ಬೇಡಿಕೆಗೆ ಯಾವ ಯಾವ ಸಂಘ ಸಂಸ್ಥೆಗಳು ಕೈ ಜೋಡಿಸುತ್ತವೆ? ಇಡೀ ಕರ್ನಾಟಕದ ಎಲ್ಲ ಸಮಸ್ತ ಪಂಚಮ ಕುಲ ಬಾಂಧವರು ಮಾದಿಗ ಚಲವಾದಿ ಸಮಗಾರ ಡೋರ ಮಚ್ಚಗಾರ ಈ ಮೂಲ ಪರಿಶಿಷ್ಟ ಅಸ್ಪೃಶ್ಯವಂತೆ ಅನುಭವಿಸಿದಂತ ಸಮಾಜಗಳಿಗೆ ಸಂಘಟನೆಗಳು ಯಾವ ಕೆಲಸ ಮಾಡ್ತಾ ಇದೆಯೋ ಎಲ್ಲಾ ಸಂಘಟನೆಗಳು ಇವತ್ತಿನ ದಿವಸ ಬಂದು ನಮಗೆ ಇವತ್ತು ಬೆಂಬಲ ಸೂಚಿಸ್ತಾ ಇದೆ, ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತ ಕೆಲಸ ಮಾಡಿದೆ। ಇವಾಗ ಉದಾಹರಣೆಗೆ ಹೇಳಬೇಕು ಅಂದ್ರೆ ಇವಾಗ ನಮ್ಮ ಪಕ್ಕದಲ್ಲಿ ಮನೀಷ್ ನಾಗಣ್ಣ ಅವರು ಇದ್ದಾರೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು, ಅವರು ತಮ್ಮ ತಂಡದೊಂದಿಗೆ ಬಂದು ನಮ್ಮ ಒಂದು ಆತ್ಮಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ। ಹಾಗೆ ಜೈ ಭೀಮ್ ಸೇನಾ ಸಂಘಟನೆಯ ಬಸಂತ ಕುಮಾರ್ ಅನಂತಪುರ ಅವರು ಇದ್ದಾರೆ, ಹಾಗೆಯೇ ನಮ್ಮ ಮಾದಿಗದಂಡೂರದ ಗಂಗಾಧರ ಪೆರೂರ್ ಅಣ್ಣವರು ಇದ್ದಾರೆ, ಹಾಗೆ ನಮ್ಮ ಎಲ್ಲ ಹುಬ್ಬಳ್ಳಿಯ 36 ಸಮಾಜಗಳಿಗೆ ಸೇರಿದಂತ ಎಲ್ಲ ಸಂಘಟನೆಗಳ ಹಿರಿಯರು ಮುಖಂಡರು ಇವತ್ತಿನ ದಿವಸ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಸುರೇಶಣ್ಣ ಕಣ್ಮಕ್ಕಳವರು, ಇಂದಿರಾನಗರದ ಪಂಚರು, ಹಾಗೆ ಶಂಕರ ಅಜ್ಮನಿಯವರು ಚಲವಾದಿ ಸಮಾಜದ ಹಿರಿಯರು, ಹಾಗೆ ನಮ್ಮ ಬಹಳಷ್ಟು ಎಲ್ಲ ರೀತಿಯ ಮುಖಂಡರು ನಾಯಕರು ಬಂದು ಈ ಒಂದು ನಮ್ಮ ನ್ಯಾಯಯುತವಾದ ಬೆಂಬಲಕ್ಕೆ ಸಹಕಾರ ಮತ್ತೆ ಬೆಂಬಲವನ್ನ ಕೊಟ್ಟಿದ್ದಾರೆ। ಅಥವಾ ಯಾವುದೇ ಆಶ್ವಾಸನೆಗೆ ಒಳಗೊಂಡು ಸುಮ್ಮನಿರ್ತೀರಾ? ಹೇಗೆ ಈಗ ಜನವರಿ 26ಕ್ಕೆ ನಮ್ಮ ಜ್ಞಾನ ಪ್ರಕಾಶ ಸ್ವಾಮಿಗಳು ರಾಜ್ಯ ಮಟ್ಟದ ಸಮಾವೇಶಕ್ಕೆ ಕರೆ ನೀಡಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ। ಆ ಒಂದು ರಾಜ್ಯ ಮಟ್ಟದ ಸಮಾವೇಶದಲ್ಲಿ ನಾವೆಲ್ಲ ಭಾಗವಹಿಸಿ ನಾಡಿನ
ಎಲ್ಲ ದಲಿತರು ಕೂಡ ಅಲ್ಲಿ ಭಾಗವಹಿಸಿ ಪರಿಶ್ರಮ ಭಾಗವಹಿಸಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಅದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದನೆ ಕೊಡ್ತದೆ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಹೋರಾಟವನ್ನು ನಾನು ನಿರ್ಧರಿಸ್ತಾ ಇದ್ದೇನೆ।